ರಾಜೇಂದ್ರ ಕೂಗಿದ್ರು ಮಾತಾಡ ಕಣ್ಬಿಟ್ರು ಪಾಪ ನಾನೇನೋ ರಿಕವರ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ ಕಣ್ಬಿಟ್ರಲ್ಲ ಸೊ ಈ ಮೇ ಬಿ ರಿಕವರ್ಡ್ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಕಳೆದ ವಾರ ಹೋಗಿದ್ದೆ ಕೋಲಾರಕ್ಕೆ ಹೋಗಿದ್ದೆ ಆಗ ಈಗ ಅಲ್ಲಿ ನಮ್ಮ ನಗಿದ ರಿಕವರ್ ಆಗಬೇಕು ಅಂತ ನಾವು ಅನ್ಕೊಂಡಿದ್ದು ಯಾವಲ್ಲ ವಿಧಿ ಏನು ಮಾಡೋಕ್ಕಾಗಲ್ಲ ಸೊ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಬದುಕನ್ನವರ ಬದುಕನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಸಾರ್ಥಕವಾದಂತ ಜೀವನವನ್ನ ನಡೆಸಿದ್ದಾರೆ ನೀವು ಸಿಎಂ ಆಗಿದ್ದಾಗ ಚಲಪಸರ್ಗೆ ದೇವರಾಜ ಅರಸು ಪ್ರಶಸ್ತಿ ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಅಹಿಂದಕ್ಕೆ ಏನಾದರೂ ಸಲಹೆ ಸೂಚನೆಗಳು ಕೊಟ್ಟಿದ್ರಾ ಸರ್ ಏನಾದರೂ ಕಾರ್ಯಕ್ರಮಗಳಿಗೆ ಇಲ್ಲ ಅವರು ಯಾವಾಗಲೂ ಸಾಮಾಜಿಕ ನ್ಯಾಯದ ಪರ ಇರ್ತಿದ್ರಪ್ಪ ಅದಕ್ಕೋಸ್ಕರನೇ ಅವರು ಕೊಟ್ಟಿದ್ದರು ದೇವರಾಜ ಅರಸು ಪ್ರಶಸ್ತಿ ಕೊಟ್ಟಿದ್ದದು ನಾನು 2015 ರಲ್ಲಿ ದೇವರಾಜ ಅರಸು ಪ್ರಶಸ್ತಿ ಕೊಟ್ಟಿದ್ದರು ಅವರು ಅವಕಾಶಗಳಿಂದ ವಂಚಿತರಾಗಿರತಕ್ಕಂತ ಜನರ ಪರವ ಕೆಲಸ ಮಾಡುತ್ತಾ ಇದ್ದರು ಸಾಮಾಜಿಕ ನ್ಯಾಯ ಪರ ಇದ್ದರು ಅಂತ ಹೇಳಿ ಅವರಿಗೆ ಕೊಟ್ಟಿದ್ದರು ಆಮೇಲೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಬಹಳ ಅವರು ಪ್ರಾರಂಭ ಮಾಡಿದ್ದೆ ಸಹಕಾರ ಕ್ಷೇತ್ರದಿಂದ ಆಮೇಲೆ ರಾಜಕೀಯಕ್ಕೆ ಬಂದರು ಸಹಕಾರ ಕ್ಷೇತ್ರದಲ್ಲಿ ಇದ್ದು ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು ಎಂ ಎಲ್ ಸಿ ಆಗಿದ್ದರು ಆಮೇಲೆ 83 ರಲ್ಲಿ ಅಸೆಂಬ್ಲಿ ನಿಂತುಕೊಂಡರು ಎಲ್ಲ ಅವರು ಸಹಕಾರ ಮಂತ್ರಿಯಾಗಿದ್ದರು ಸಹಕಾರ ಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಒಂದು ಹೊಸ ರೂಪ ಕೊಟ್ಟರು ಆಮೇಲೆ ಹೋಮ್ ಮಿನಿಸ್ಟರ್ ಆದರು ಆಮೇಲೆ ಇವ್ರ ಕಾಲದಲ್ಲಿ ಕಂದಾಯ ಮಂತ್ರಿ ಆಗಿದ್ದರು ಮಂತ್ರಿ ಆಗಬೇಕಾಗಿತ್ತಲ್ಲ ಆಗ ನಾನು ಕಂದಾಯ ಕೇಳಿದೆ ಜಲಬ್ರೆ ಇಲ್ಲ ಇಲ್ಲ ನೀನು ಫೈನಾನ್ಸ್ ಆಗಯ್ಯ ನಾನು ಕಂದಾಯ ಬೇಕು ಫೈನಾನ್ಸ್ ಮಿನಿಸ್ಟರ್ ಆಗು ನೀನು ಕಂದಾಯ ಇಲಾಖೆ ನಾಟಕತೀನಿ ಅಂತ ಹೇಳಿ ಕಂದಾಯ ಇಲಾಖೆಯಲ್ಲಿ ಬಹಳ ಬಹಳ ಬದಲಾವಣೆಗಳನ್ನು ತಂದಿದ್ರು ಎಲ್ಲಿ ಬಹಳ ಮುಖ್ಯವಾಗಿ ಪ್ರಾಮಾಣಿಕತೆ ಇತ್ತು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಬದ್ಧತೆ ಇದ್ದಂತ ರಾಜಕಾರಣಿ ಜನಪರವಾಗಿದ್ದಂತ ರಾಜಕಾರಣಿ ಅಂತೇವರು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲ ಮಕ್ಕಳಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ